ದೇವರ ಮುಂದೆ ಏನಂತ ಬಿಡ್ಕೊಳ್ತಾ ಇಲ್ಲ. ಅಪ್ಪ, ಮೊದಲು ಈ ದೇವರ ಪ್ರಸಾದ ತೀರ್ಕೋ, ಆ ನಂತರ ನಾನು ದೇವರ ಹತ್ರ ಏನಂತ ಬೇಡ್ಕೊಂಡೆ ಎಲ್ಲ ಹೇಳ್ತೀನಿ. ಈ ಮನೆಯಲ್ಲಿ ಬಂದ ನಡೆದ ನೋಡ್ತೀನಿ, ದಿನನಿತ್ಯ ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡ್ತೇ ಅಲ್ಲ ತಾಯಿ, ಆ ದೇವರ ಮುಂದೆ ಏನಂತ ಹರಕೆ ಹೊತ್ತುಕೊಂಡೆ? ಅಪ್ಪ, ಹೆತ್ತ ತಂದೆ ದೇವರಿಗಿಂತ ಹೆಚ್ಚಾಗಿರ್ಬೇಕಾದ್ರೆ ಆ ದೇವರ ಹತ್ರ ನಾನು ಏನು ಅಂತ ಬೇಡ್ಕೊಳ್ಳಿ ಅಪ್ಪ? ಹೆತ್ತ ತಾಯಿ ಸತ್ತು ನನ್ನನ್ನು ಕೈ ಬಿಟ್ಟಾಗ ಮುತ್ತಿನ ಹಾರದಂತೆ ನನ್ನ ನಿಮ್ಮ ಹುಡಿಯಲ್ಲಿ ಹಾಕಿಕೊಂಡ್ರೆ, ನಿತ್ಯ ನನ್ನನ್ನು ಜೋಪಾನಗೈದ್ರೆ, ಅಪ್ಪ ನಿಮ್ಮ ರಕ್ತ ಸುಟ್ಟುಕೊಂಡು ನನಗೆ ವಿದ್ಯೆ ಕಲಿಸಿ ಬುದ್ಧಿವಂತನಾಗಿ ಮಾಡಿದ್ರಿ. ನನಗೆ ತಾಯಿ ಹಾಲು ಕಾಣ್ತಿದ್ರೂ ಚಿಂತೆ ಇಲ್ಲ, ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಬೆಳೆಸಿದಿರ. ಈ ನಿಮ್ಮ ಮಾತೆಯ ಮಗನಾಗಿ ನಾನೀಗ ನಿಮ್ಮ ಮುಂದೆ ನಿಂತಿದ್ದೀನಪ್ಪ, ನಿಮ್ಮ ಮುಂದೆ ನಿಂತಿದ್ದೀನಿ. ಹೌದು ಮಗಳೇ, ನಿನ್ನನ್ನು ಇಷ್ಟೊಂದು ಮುದ್ದಾಗಿ ಬೆಳೆಸಬೇಕಾದ್ರೆ ಒಂದೇ ಒಂದು ಕಾರಣವಿದೆಯಮ್ಮ, ನಿನ್ನಮ್ಮ ಹೆತ್ತಮ್ಮ ನೀನು ಹೆತ್ತ ಕ್ಷಣವೇ ಸತ್ತು ಹೋದಳಮ್ಮ, ಸತ್ತು ಹೋದಳು. ಸಾಯೋ ಮುನ್ನವೇ ನಿನ್ನನ್ನು ಅನಾಥ ಮಾಡಿ ಹೋದಳು. ಆದ್ರೆ ತಾಯಿ, ನಿನ್ನ ಕಣ್ಣಲ್ಲಿ ಏನಾದ್ರೆ ನೀರು ಬಂದ್ರಮ್ಮ ಅಂಬಿಕಾ, ನನ್ನ ಕಣ್ಣಾಗ ರಕ್ತನ ಬರ್ತೈತವ, ನನ್ನ ಕಣ್ಣಾಗ ರಕ್ತನ ಬರ್ತೈತಿ. ಬೆಳೆದು ನಿಂತ ನಿನ್ನ ಮದುವೆ, ನಿನ್ನ ಮದುವೆ ಒಂದು ಮಾಡಿ ಮುಗಿಸಿಬಿಟ್ರ ಈ ಬಡವನ ಮನಸ್ಸು ಶಾಂತ ಆಗ್ತೈತೆಮ್ಮ, ಈ ಬಡವನ ಮನಸ್ಸು ಈ ದೇಶದಂಗ ಆಗ್ತೈತಿ. ಅಪ್ಪ, ಈ ನಿನ್ನ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ನೀನು ಮುಡುಪಾಗಿಟ್ಟಿರಿ ಅಲ್ಲಪ್ಪ. ನೀನು ಎಂತ ತಾಯಿಯನ್ನು ಕಾಣದ ನನ್ನಂತ ಅನಾಥ ಮಕ್ಕಳು ನಿನ್ನಂತ ತಂದೆಯನ್ನು ಪಡಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಪ್ಪಾಜಿ, ಪುಣ್ಯ ಮಾಡಿರ್ಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಿ ಈ ನಿಮ್ಮ ಪ್ರಾಯದ ಮಗಳಿಗೆ ಮುತ್ತಿನ ಮಾಂಗಲ್ಯಗಳನ್ನು ತೊಡಗಿಸಿಕೊಳ್ಳಲು ಮುಂದಾಗಿ ನಿಂತ್ರಿ. ಅಪ್ಪ, ನಿಮ್ಮ ಮಾತಿನಂತೆ ನಡೆದುಕೊಂಡು ಈ ಮನೆಗೆ ಯಾವ ಕುಂದು ಕೊರತೆ ಬರದಂತೆ ಕಾಪಾಡಿಕೊಂಡು ಸತೀ ಸಾವಿತ್ರಿಯಾಗಿ ಬಾತಿನಿ ಅಂತ ನಾನು ನಿಮಗೆ ಮಾತು. ಸಂತೋಷ ಮಾಡಬೇಕ, ತುಂಬಾ ಸಂತೋಷ. ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷ ಆಗದೆ ಮನೆ ಮುಂದೆ ಬಂದವರಿಗೆ ಬಾಯಿ ಎನ್ನುವ ಅರಗಿನಿಯಾಗಿ ಮಾನ ಮರ್ಯಾದೆ ನಿನ್ನ ಸದಾ ಮನದಲ್ಲಿ ಇಟ್ಟಿಕೊಂಡು ಬಹುಕಾಲ ಹುಳಿಯ ಹೆಸರನ್ನು ಅಳಿಸಿಕೊಳ್ಳಬಾರದಮ್ಮ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಪ್ಪ, ನಾನು ನಿನ್ನ ಮಗಳಪ್ಪ, ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿ ಬಂದವಳು ನಾನು. ಈ ನಿಮ್ಮ ಹೆಸರಿಗೆ ಯಾವ ಕಾಲಕ್ಕೂ ನಾನು ಕಳಂಕ ತರಲಾರೆ ಅಪ್ಪಾಜಿ, ಕಳಂಕ ತರಲಾರೆ. ದುಷ್ಟರ ಕಾಟ ಹೆಚ್ಚು ಹೆಚ್ಚಿಗೆ ಬಂದರೂ ಬಿಂಗರಿಸಿ ದಿಟ್ಟತನದಿಂದ ನನ್ನ ಮೂರು ದಿನದ ಸಂತೆಯನ್ನು ಮುಗಿಸ್ತೀನಿ ಅಂತ ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತಾ ಹಡಿದವರ ಹೇಳಬೇಕಾದ ಮಾತನ್ನು ಹೇಳಿದ್ದೀನಿ. ನಡೆದಂತ ನಡೆಯುವ ಜವಾಬ್ದಾರಿ ಎಂದಮ್ಮ, ನಡೆದಂತ ನಡೆಯುವ ಜವಾಬ್ದಾರಿ ಎಂದು ಬಹುಕಾಲ ಹುಳಿ ಹೆಸರನ್ನು ಅಳಿಸಿಕೊಳ್ಳಬಾರದು ತಾಯಿ, ಅಳಿಸಿಕೊಳ್ಳಬಾರದು. ಅಂಬಿಕ, ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ಏನಪ್ಪ ಅದು? ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಬಹುದು, ಆದರೆ ತನ್ನ ಹೆಣ್ಣತನವನ್ನು ಕಳೆದುಕೊಂಡರೆ ಕಸಾತಿನ ತತ್ತೆಗಿಂತ ಕೀಳಾದಳಮ್ಮ, ಕಸಾತಿನ ತತ್ತೆಗಿಂತ ಕೀಳಾದವಳು. ಆಯ್ತಪ್ಪ, ನಿನ್ನ ಮಾತಿನಂತೆ ನ್ಯಾಯ ನೀತಿ ಧರ್ಮದಿಂದ ನಡೆಯಿರಿ, ನಿಮ್ಮ ಮಾತೆಯ ಮಗಳಾಗಿ ಮುಂದುವರಿಯಿರಿ. ಆಯ್ತೇನಪ್ಪ? ನನ್ನ ಆಸೆ ಇಳಿಸು ಕೂಸು ನೀನಾದ್ರ ನಿನ್ನ ಮಗಳ ನಿನ್ನ ಮದುವೆ ಹೇಗೆ ಮಾಡ್ತೀನಿ ಗೊತ್ತೇನಮ್ಮ? ಹೇಗೆ ಮಾಡಿವಿ ಅಪ್ಪಾಜಿ? ಊರ ತುಂಬ ಹಂದರವಾಗಿ ಹೋಳಿಗೆ ಊಟ ಇಟ್ಟು ನಿನ್ನ ಗಂಡನ ಮನೆಗೆ ಹೇಗೆ ಕಳಿಸ್ತೀನಿ ಗೊತ್ತೇನಮ್ಮ? ಹೇಗೆ ಕಳಿಸ್ತೀಯ ಅಪ್ಪಾಜಿ? ವಸಂತ ಕಾಲ ಬಂದಾಗ ಬಾವು ಜಿಗರಲೇಬೇಕು, ಕೋಗಿಲೆ ಹಾಡಲು ಬೇಕು, ಕಂಕನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಳ ರಾಜ ಉಳುಗಬೇಕು. ವಸಂತ ಕಾಲ ಬಂದಾಗ ಮಂಗಳ ರಾಜ ಉಳುಗಬೇಕು.
ಮಹಾಲಕ್ಷ್ಮಿ ಗುಡಿಯಲ್ಲಿ ಇರ್ತಾನೆ, ಇಲ್ಲಂದ್ರೆ ಮನೆಯಲ್ಲಿ ಕೂತಿರ್ತಾನೆ. ಈ ಹಣವನ್ನು ಕೊಟ್ಟು ಬೇಗನೆ ಬಂದು ಬಿಡಪ್ಪ ಅಪ್ಪಾಜಿ. ನೀವು ಮನೆಗೆ ನಡೀರಿ, ದುಡ್ಡು ಕೊಟ್ಟು ನಾನು ಮನೆಗೆ ಬರ್ತೇನೆ. ಆಯ್ತು ಮಾಡಿ. ಮಾದೇವಿ ನಡವು,